ಹಲೋ ಗಾಯ್ಸ್, ಹೇಗಿದ್ದೀರಾ? ತುಂಬ ಜನ ಹುಡುಗರು ಸೈಲೆಂಟ್ ಆಗಿರೋ ಹುಡುಗಿರ ಬಿಹೇವಿಯರ್, ಅವ್ರ ಮನಸ್ಥಿತಿ ಬಗ್ಗೆ ಒಂದು ವಿಡಿಯೋ ಮಾಡಿಬ್ರು ಅಂತ ಕೇಳಿದ್ದಾರೆ. ಅವರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ. ನಿಮಗೂ ಕೂಡ ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ನನಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈಗ ಟಾಪಿಕ್ ಹೋಗೋಣ. ಸಾಮಾನ್ಯವಾಗಿ ಹುಡುಗಿರಲ್ಲಿ ಎರಡು ಥರ, ಅದರಲ್ಲಿ ಒಂದು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ದು ತುಂಬ ಮಾತಾಡೋರು, ಎರಡು ಸೈಲೆಂಟ್ ಆಗಿದ್ದು ತುಂಬ ಕಡಿಮೆ ಜನರ ಜೊತೆ ಸ್ನೇಹ ಮಾಡೋರು. ಇವತ್ತಿನ ವಿಡಿಯೋದಲ್ಲಿ ಸೈಲೆಂಟ್ ಆಗಿರೋ ಹುಡುಗಿರ ಬಗ್ಗೆ, ಅವ್ರ ಮನಸ್ಥಿತಿ, ಅವರ ಬಿಹೇವಿಯರ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ದು ತುಂಬ ಮಾತಾಡೋ ಹುಡುಗಿರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಇಂಥ ಹುಡುಗಿರು, ಅವರಿಗೆ ಯಾರಾದರೂ ಸ್ವಲ್ಪ ಇಷ್ಟ ಆದರೆ ಸಾಕು, ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ. ಅಕಸ್ಮಾತ್ ಅವ್ರ ಜೊತೆ ಏನಾದರೂ ಮನಸ್ತಾಪ ಬಂದರೂ ಕೂಡ ಒಂದು ಸ್ವಲ್ಪ ದಿನ ಹತ್ತು ಅವರನ್ನು ತಕ್ಷಣನೇ ಮರೆತುಬಿಡ್ತಾರೆ. ಇಂಥ ಹುಡುಗಿರು ತುಂಬ ಸೆನ್ಸಿಟಿವ್ ಆ್ಯಂಡ್ ಲಾಟ್ಸ್ ಆಫ್ ಸೆನ್ಸ್ ಆಫ್ ಹ್ಯೂಮರ್ನ ಹೊಂದಿರ್ತಾರೆ. ಸಣ್ಣ ಪುಟ್ಟ ಜೋಕ್ಸ್ಗೂ ತುಂಬಾ ನಗ್ತಿರ್ತಾರೆ. ಇಂಥ ಮನಸ್ಥಿತಿ ಇರೋ ಹುಡುಗಿರು ಎಲ್ಲರೂ ತುಂಬ ಬೇಗನೆ ನಂಬಿಡ್ತಾರೆ. ಇಂಥ ಹುಡುಗಿರನ್ನು ತುಂಬ ಜನ ಅವರ ಅಮಾಯಕತನನ ಮಿಸ್ಯೂಸ್ ಮಾಡಿಕೊಂಡು ಮೋಸ ಮಾಡ್ತಿರ್ತಾರೆ. ಹಾಗಾಗಿ ಇವ್ರ ಜೀವನದಲ್ಲಿ ಸ್ವಲ್ಪ ನಂಬಿಕೆ ದ್ರೋಹಗಳು, ಶತ್ರುಗಳು ಹೆಚ್ಚಾಗಿರ್ತಾರೆ. ಇಂಥವ್ರನ್ನೇ ಹುಡುಗರು ತುಂಬ ಈಸಿಯಾಗಿ ಲವ್ವಲ್ಲಿ ಬೀಳಿಸ್ಕೋತಾ ಇರ್ತಾರೆ. ಈಗ ಮೋಸ್ಟ್ ಡೇಂಜರಸ್ ಸೈಲೆಂಟ್ ಆಗಿರೋ ಹುಡುಗಿರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾಧಾರಣವಾಗಿ ತುಂಬ ಜನ ಹುಡುಗರು ಸೈಲೆಂಟ್ ಆಗಿರೋ ಹುಡುಗಿರನ್ನೇ ತುಂಬ ಇಷ್ಟಪಡ್ತಿರ್ತಾರೆ. ಸೈಲೆಂಟ್ ಆಗಿರೋ ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವ್ರ ತಲೆಯಲ್ಲಿ ಏನೇನು ಆಲೋಚನೆಗಳು ಓಡ್ತಾ ಇರ್ತವೆ ಅಂತ ಊಹೆ ಮಾಡೋದು ಕಷ್ಟನೇ. ಸಾಮಾನ್ಯವಾಗಿ ಸೈಲೆಂಟ್ ಆಗಿರೋರು ಯಾರ ಜೊತೆನಾದರೂ ಬೆರೆಯೋಕೆ ಜಾಸ್ತಿ ಇಷ್ಟಪಡಲ್ಲ. ಇವರಿಗೆ ಎದುರುಗಡೆ ಇರೋರ ಬಿಹೇವಿಯರ್ನ ಜಡ್ಜ್ ಮಾಡೋ ಶಕ್ತಿ ಕೂಡ ತುಂಬಾ ಇರುತ್ತೆ. ಇವರು ಎದುರುಗಡೆ ಇರೋರ ಜೊತೆ ಒಂದೊಂದ್ಸಲ ರೂಡಾಗಿ ಬಿಹೇವ್ ಮಾಡ್ತಾರೆ. ಅವರು ಎಷ್ಟೇ ಬೇಜಾರಾದರೂ ಅದ್ಯಾವುದನ್ನೋ ಲೆಕ್ಕಕ್ಕೆ ಹಾಕಲ್ಲ. ನಾನು ಹೇಳಿದ್ದೆ ನಿಜ, ನಾನು ನೋಡಿದ್ದೆ ನಿಜ ಅಂತ ವಾದ ಮಾಡ್ತಿರ್ತಾರೆ. ಇಂಥವರಿಗೆ ಫ್ರೆಂಡ್ಸ್ ಕೂಡ ತುಂಬ ಕಡಿಮೆ. ಇಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು ಕೂಡ ಅಷ್ಟು ಸುಲಭ ಏನಲ್ಲ. ಆದರೆ ಇವರು ಒಬ್ಬರನ್ನು ಒಂದು ಸಲ ನಂಬಿದ್ರು ಅಂದರೆ ಪ್ರಾಣ ಹೋಗೋವರೆಗೂ ಅವರನ್ನು ಮರೆಯಲ್ಲ. ಸೊ ನೀವು ಯಾವತ್ತಾದರೂ ಗೊತ್ತು ಗುರಿ ಇಲ್ಲದೆ ಇರೋ ವ್ಯಕ್ತಿ ಜೊತೆ ಮಾತಾಡೋವಾಗ ಸೈಲೆಂಟಾಗಿರೋರ ಜೊತೆ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಜೆನ್ಯೂನ್ ಆಗಿರೋಕ್ಕೆ ಪ್ರಯತ್ನ ಮಾಡಿ. ಹುಡುಗರಿಗೆ ತುಂಬ ಚೆನ್ನಾಗಿ ಗೊತ್ತಿರೋ ಒಂದು ವಿಷಯ ಏನು ಅಂದರೆ, ಈ ಸೈಲೆಂಟ್ ಆಗಿರೋ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡೋದು ತುಂಬ ಕಷ್ಟ, ಲವ್ವಲ್ಲಿ ಬೀಳ್ಸೋದು ಕಷ್ಟ ಅಂತ. ಈ ಥರ ಸೈಲೆಂಟ್ ಆಗಿರೋರು ಸಣ್ಣ ಪುಟ್ಟ ಜೋಕ್ಸ್ಗೆ, ಸಿಲ್ಲಿ ಜೋಕ್ಸ್ಗೆ ಒಂದು ಸಣ್ಣ ಸ್ಮೈಲ್ ಕೂಡ ಕೊಡಲ್ಲ. ನಿಮಗೂ ಕೂಡ ಗೊತ್ತೇ ಇರುತ್ತೆ, ಬಾಯಿ ಬಡ್ಕೊಳ್ಳೋರಿಗಿಂತ ಈ ಸೈಲೆಂಟ್ ಆಗಿರೋರ ಮಾತಿಗೇನೆ ಸಮಾಜದಲ್ಲಿ ತುಂಬ ಬೆಲೆ ಸಿಗುತ್ತೆ. ಪ್ರತಿ ಮನುಷ್ಯ ಕೂಡ ತನ್ನಲ್ಲಿರೋ ನಿಜವಾದ ಜ್ಞಾನ ಜಾಸ್ತಿ ಆದಮೇಲೆ ಅನವಶ್ಯಕವಾಗಿರೋ ಜೊತೆ ಸ್ನೇಹ ಮಾಡೋದು, ಮಾತಾಡೋದನ್ನು ಕಡಿಮೆ ಮಾಡ್ತಾರೆ. ತುಂಬ ಜನ ಹುಡುಗರು ಈ ಹುಡುಗಿ ಸೈಲೆಂಟಾಗಿರ್ತಾಳೆ, ಇವಳಿಗೇನು ಗೊತ್ತಾಗಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಹೇಳಬೇಕು ಅಂದರೆ ಅಮಾಯಕಿ ಅವರಲ್ಲ, ನೀವು. ಸೈಲೆಂಟಾಗಿರೋರಿಗೆ ಸಾಧಾರಣವಾಗಿ ಅವ್ರ ಸುತ್ತಮುತ್ತ ಏನು ನಡೀತಾ ಇದೆ, ನನ್ನ ಸುತ್ತ ಇರೋರು ಎಂಥವರು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತುಂಬ ಚೆನ್ನಾಗೇ ಗೊತ್ತಿರುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ನೀವು ನಿಮ್ಮ ಅಪ್ಪನ ಬಗ್ಗೆ ಹೇಳಿದ್ರೆ ನಿಮ್ಮ ತಾತನ ಬಗ್ಗೆ ಹೇಳೋ ಕೆಪಾಸಿಟಿ ಇರುತ್ತೆ ಅವರಿಗೆ. ಸೊ ಗಾಯ್ಸ್, ಸೈಲೆಂಟ್ ಆಗಿರೋ ಹುಡುಗಿರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿಲ್ಲ ಅಂತ. ಅವರನ್ನು ಎಷ್ಟೇ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನೋಡಿನೂ ನೋಡದೇ ಇರೋರ ಹಾಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗಬೇಡಿ. ನೀವು ಅವ್ರ ಸುತ್ತಮುತ್ತ ಇರೋವರೆಗೂ ಅವರು ನಿಮ್ಮ ಮೇಲೆ ಒಂದು ಕಣ್ಣಿಟ್ಟೇ ಇಟ್ಟಿರ್ತಾರೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಸಾಧಾರಣವಾಗಿ ಎಲ್ಲ ಹುಡುಗಿರಲ್ಲೂ ಇರೋ ಲಕ್ಷಣ ಭಯ. ಯಾರನ್ನಾದರೂ ಬ್ಲೈಂಡಾಗಿ ನಂಬೋದ್ರಿಂದ ಅದರಿಂದ ಏನಾದರೂ ಹೊಸ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೇನೋ ಅನ್ನೋ ಭಯ. ಅದಕ್ಕೆ ತುಂಬ ಜನ ಹುಡುಗಿರು ಮೆಚ್ಯೂರಿಟಿ ಇರೋ ಹುಡುಗರನ್ನು, ಯಾವ ವಿಷಯನೇ ಆಗಲಿ ಲೈಟಾಗಿ ತಗೊಳ್ಳೋ ಹುಡುಗರನ್ನ, ಪಾಸಿಟಿವ್ನೆಸ್ ಜಾಸ್ತಿ ಇರೋ ಹುಡುಗರನ್ನ, ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇರೋ ಹುಡುಗರನ್ನ ಜಾಸ್ತಿ ಇಷ್ಟಪಡ್ತಿರ್ತಾರೆ. ಅದಕ್ಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೂ ಮುಂಚೆ ಅವರಲ್ಲಿರೋ ಅಂದವಾದ ಶರೀರನಲ್ಲ, ಅವರಲ್ಲಿರೋ ಅಂದವಾದ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಒಂದು ಹುಡುಗಿ ಏನು, ಪ್ರಪಂಚದಲ್ಲಿರೋ ಯಾವ ಹುಡುಗಿನಾದರೂ ಸರಿ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ರೆಡಿಯಾಗಿರ್ತಾಳೆ.